ನಾನು ತಮ್ಮ ಜೊತೆ ಮಾತಾಡೋದು ಬಯಸಿರೋದು ಈ ಡ್ರಗ್ಸ್ ದಂಧೆ ವಿಚಾರದಲ್ಲಿ ತಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು ಬೇರೆ ಯಾವುದೇ ರಾಜಕೀಯ ಸರ್ಕಾರ ಬೇರೆ ಬೇರೆ ವಿಚಾರಗಳಲ್ಲಿ ದಯಮಾಡಿ ಯಾವುದೇ ಪ್ರಶ್ನೆಗಳು ಬೇಡ, ಅದನ್ನು ಇನ್ನೊಂದು ದಿವಸ ಇಟ್ಕೊಳ್ಳೋಣ. ಹಾಗಾಗಿ ಡ್ರಗ್ಸ್ ದಂಧೆ ವಿಚಾರದಲ್ಲಿ ಬಹಳ ಗಂಭೀರವಾಗಿ ನಾವು ನೀವೆಲ್ಲ ಚರ್ಚೆ ಮಾಡೋಣ ಮತ್ತು ಕೆಲವು ಸತ್ಯ ವಿಚಾರಗಳನ್ನು ಕೂಡ ಏನೇನು ಆಗ್ತಾ ಇದ್ದಾವೆ ನಾವೆಲ್ಲ ಸೇರಿ ಚರ್ಚೆ ಮಾಡೋಣ ಅಂತಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಡ್ರಗ್ಸ್ ಮಾಫಿಯಾ ಇಸ್ ಅ ವರ್ಲ್ಡ್ ಫಿನಾಮಿನಾ. ಈಗ ಹೇಗೆ COVID-19 ಇಡೀ ಜಗತ್ತನ್ನೇ ಆವರಿಸಿದೆ, ಹಾಗೆ ಡ್ರಗ್ಸ್ ಮಾಫಿಯಾ ಜನಕ್ಕೆ ಜಗತ್ತಿಗೆ ಗೊತ್ತಿಲ್ಲದಾಗಿ ಆವರಿಸ್ಕೊಂಬಿಟ್ಟಿದೆ. ಅದು ಅದು ವಿಶೇಷವಾಗಿ ಯುವ ಪೀಳಿಗೆಯನ್ನೇ ಬಲಿ ತಗೋತಾ ಇದೆ, ಭವಿಷ್ಯವನ್ನೇ ಬಲಿ ತಗೋತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯಗಳು, ನಮ್ಮ ಶಿಕ್ಷಣ ಕೇಂದ್ರಗಳು ಎಲ್ಲೆಲ್ಲಿಯೂ ಕೂಡ ಇದು ಪಿಡುಗು ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೂ ಕೂಡ ಈ ಪಿಡುಗು ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ ಅಂತಕ್ಕಂಥ ದಿನ ನಾವು ಈ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ. ಇದನ್ನು ಹಾಗಾಗಿ ಈ ಜಾಲ ಬಹಳ ವ್ಯವಸ್ಥಿತವಾಗಿ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನು ಮಾತುಗಳು, ಅಲ್ಲಲ್ಲಿ ಚರ್ಚೆಗಳು ನಮಗೆ ಗೊತ್ತಾಗ್ತಾ ಇದ್ದಾವೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಈ ತನಕ ಆಗಿ ಹೋಗಿರ್ತಕ್ಕಂಥ ರಾಜ್ಯಗಳ ಆಡಳಿತವನ್ನು ನಡೆಸಿದಂಥ ಯಾವುದೇ ಸರ್ಕಾರಗಳು ಕೆಳಗೆ ಮಾಡಿಲ್ಲ. ಇದು ಎಂಥದ್ದು ನಮಗೂ ಅರ್ಥ ಆಯ್ತಾ ಇಲ್ಲ. ರಾಜ್ಯದಲ್ಲಿ ಈ ತನಕ ಆಡಳಿತ ನಡೆಸಿದಂಥ ಯಾವುದೇ ಸರ್ಕಾರಗಳನ್ನು, ಯಾವುದೇ ರಾಜಕೀಯ ಪಕ್ಷಗಳನ್ನು ನಾವ್ಯಾರು ಕೂಡ ಅನಾವಶ್ಯಕವಾಗಿ ಬಟ್ಟು ಮಾಡುವಂಥ ಪ್ರಯತ್ನ ಮಾಡುವುದು ಉಚಿತವಾಗಲಾರದು. ಹಾಗಾಗಿ ಇದೇನು ನಿನ್ನೆ ಮೊನ್ನೆಯ ಪ್ರಕರಣವಲ್ಲ, ಮೊನ್ನೆ ನಿನ್ನೆಯ ದಂಧೆಯೂ ಅಲ್ಲ. ಹಾಗಾಗಿ ಇದನ್ನು ಯಾರು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಮಗರಿವಿಲ್ಲದೆ ನಾವೇ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ನಮಗರಿವಿಲ್ಲದೆ ಗೊತ್ತು ಗೊತ್ತಿಲ್ಲವೋ ನಡೆಸ್ಕೊಂಡು ಬರ್ತಾ ಇದ್ವಿ. ಈ ದಂಧೆ ಹಲವು ಹಂತಗಳಲ್ಲಿ ಬೆಳೆದು ಅದು ಸೆಲೆಬ್ರಿಟೀಸ್ ತನಕನೂ ಬಂದು ನಿಂತುಬಿಟ್ಟಿದೆ. ಈಗ ಹಲವಾರು ಹಂತಗಳಲ್ಲಿ ಬೆಳೆದು ಸೆಲೆಬ್ರಿಟೀಸ್ ತನಕನೂ ಕೂಡ ಬಂದು ನಿಂತುಬಿಟ್ಟಿದೆ. ಆದರೆ ಈ ಸೆಲೆಬ್ರಿಟೀಸ್ಗಳ ತನಕ ಬಂದು ನಿಂತಹ ಈ ದಂಧೆಯನ್ನು ಒಬ್ಬ ಸೆಲೆಬ್ರಿಟಿಯೇ ಬೆತ್ತಲೆ ಮಾಡಿದ್ದು ಕೂಡ ವಿಶೇಷ ಆಯಿತು. ಸೆಲೆಬ್ರಿಟಿಗಳ ತನಕ ಬಂದು ನಿಂತಹ ಈ ದಂಧೆಯನ್ನು ಒಬ್ಬ ಸೆಲೆಬ್ರಿಟಿಯೇ ಬೆತ್ತಲೆ ಮಾಡಿದಂಥದ್ದು ಕೂಡ ಬಹಳ ವಿಶೇಷ ಮತ್ತು ಸೋಜಿಗಾಯಿತು. ಪೊಲೀಸ್ ಮಾಡಬೇಕಾಗಿದ್ದ ಕೆಲಸವನ್ನು ಒಬ್ಬ ಸೆಲೆಬ್ರಿಟಿ ಮಾಡಿದ್ದು ಅದು ಏನು ಅಂತಕ್ಕಂಥ ಅದನ್ನು ನಾವೇ ನಮ್ಮ ನಮ್ಮ ಮನಸ್ಸಲ್ಲೇ ಯೋಚನೆ ಮಾಡ್ಕೋಬೇಕು. ಪೊಲೀಸ್ ಇಲಾಖೆ ಇವತ್ತು ಸಮಾಜದ ಎದುರಿಗೆ ತಲೆಬಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಎಲ್ಲರಿಗೂ ಗೊತ್ತಿದ್ದು ಗೊತ್ತಿಲ್ಲದಂತೆ ಗೊತ್ತಿಲ್ಲದವರಂತೆ ಮುಂದುವರಿದರು. ಇಲ್ಲಿಯ ತನಕ ಇದನ್ನು ಬಿಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ನಾವುಗಳೇ. ಹಾಗಾಗಿ ಸಿನಿಮಾ ಸೆಲೆಬ್ರಿಟಿ ಇಂದ್ರಜಿತ್ ಲಂಕೇಶ್ ಈ ದಂಧೆಯನ್ನು ಬಯಲು ಮಾಡಿದ ಮೇಲೆಯೂ ನಾವು ಎಚ್ಚೆತ್ತುಕೊಳ್ಳುತ್ತಿಲ್ಲ. ರಾಜಕಾರಣಿಗಳು, ಚಿತ್ರರಂಗ, ಮಾಧ್ಯಮ, ಅಧಿಕಾರ ವರ್ಗ ಬಹಳ ಗಂಭೀರ ಸಮಸ್ಯೆಯನ್ನು ಬಹಳ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀವಿ. ವಿ ಆರ್ ಎಂಜಾಯಿಂಗ್ ದ ಇಶ್ಯೂ, ದ ಸೀರಿಯಸ್ ಇಶ್ಯೂ ಆಫ್ ದ ಸ್ಟೇಟ್ ಆ್ಯಂಡ್ ದ ನೇಷನ್. ಹಾಗಾಗಿ ಈ ಗಂಭೀರ ಸಮಸ್ಯೆಯನ್ನು ನಾವು ಇಡೀ ರಾಜ್ಯ ಬಹಳ ಗಂಭೀರವಾಗಿ ಕೂಡ ತಗೋಬೇಕಾಗ್ತದೆ. ರಾಜಕೀಯ ಪಕ್ಷಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಬುದ್ಧಿಜೀವಿಗಳು, ಚಿಂತಕರು ಸಮಸ್ಯೆ ಗಾಂಭೀರ್ಯತೆಯನ್ನು ಅರಿಯದೆಯೋ ಅರಿತೋ ಮಾತನಾಡದೆ ಮೌನವಾಗಿರುವುದು ಕೂಡ ಒಳ್ಳೆಯದಲ್ಲ. ಇದು ಮಾತಾಡಬೇಕು. ಒಂದಂತ ಅಂದರೆ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದಿರೋದೇನೂ ಇಲ್ಲ. ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದಿರೋದು ಇನ್ನು ದಂಡುಪಾಳ್ಯದವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ ಅವರಿಗೆ. ಬೀಗ ಮುರಿಯೋನು ಎಲ್ಲಿದ್ದಾನೆ ಗೊತ್ತಿದೆ. ಮನೆ ಬೀಗ ಮುರಿಯೋನು, ರಾಬರಿ ಮಾಡೋನು ಎಲ್ಲಿದ್ದಾನೆ ಗೊತ್ತಿದೆ. ಚಿನ್ನ ಬೆಳ್ಳಿ ಕದಿಯೋನೆಲ್ಲವನೇ ಗೊತ್ತಿದೆ. ಹಾಂ, ಪಿಕ್ ಪಾಕೆಟ್ ಮಾಡೋನೆಲ್ಲದೇ ಗೊತ್ತಿದೆ ನಮಗೆ. ನಶಾ ದಂಧೆ ಎಲ್ಲಿ ಯಾರು ನಡೆಸ್ತಾ ಇದ್ದಾರೆ ಗೊತ್ತಿದೆ. ಕೋಟಾ ನೋಟ್ ಎಲ್ಲಿ ಪ್ರಿಂಟ್ ಮಾಡ್ತಾ ಇದ್ರೆ ಅದು ಗೊತ್ತಿದೆ ಅವರಿಗೆ. ನಕಲಿ ಮದ್ಯ ತಯಾರಿಕೆ ಎಲ್ಲಿ ನಡೀತಾ ಇದೆ ಅದು ಗೊತ್ತಿದೆ. ಸೊ ಈ ಎಲ್ಲ ದುಷ್ಟ ಚಟುವಟಿಕೆಗಳು, ಸಮಾಜ ವಿರೋಧಿ ಚಟುವಟಿಕೆಗಳು ಎಲ್ಲಿ ಯಾರು ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ಪೊಲೀಸರಿಗೆ ಗೊತ್ತಿರೋವಂಥ ವಿಚಾರನೇ. ಇದನ್ನೇನು ಇಂದ್ರಜಿತ್ ಜಾರ್ ಅವರು ಬಂದರು ಹೇಳಬೇಕಾದಂಥ ಪರಿಸ್ಥಿತಿ ಅಂದರೆ ಇವತ್ತು ಇದನ್ನು ಇಂದ್ರಜಿತ್ ಬಂದು ಹೇಳಬೇಕಾಗಿತ್ತ? ಇದನ್ನು ಪೊಲೀಸ್ ಅವರಿಗೆ ಗೊತ್ತಿರೋ ವಿಚಾರ ಇದು, ಆದರೂ ಗೊತ್ತಿಲ್ಲದೆ ಇರೋರ ಥರ ಎಲ್ಲರೂ ಇದ್ದೀವಿ. ಹ್ಞೂ, ಹಾಗಾಗಿ ಈ ವ್ಯಸನ, ನಶೆ, ದಂಧೆ ಇವೆಲ್ಲ ಇವತ್ತೇನಾಗಿದೆ? ಇವತ್ತು ಪಂಜಾಬ್ ರಾಜ್ಯ ತತ್ತರಿಸಿ ಹೋಯಿತು. ಯಾರು ಈ ದೇಶಕ್ಕೆ ಆಹಾರ ಉತ್ಪಾದನೆಯಲ್ಲಿ ಪ್ರಥಮ ಅನಿಸ್ಕೊಂಡಂಥ ಪಂಜಾಬ್, ಯುದ್ಧದಲ್ಲಿ ಮುನ್ನೆಲೆಯಲ್ಲಿ ನಿಂತಹ ಪಂಜಾಬ್, ಅದು ಇವತ್ತಿನ ದಿವಸ ಈ ಮಾಫಿಯಾದಿಂದ, ಡ್ರಗ್ ಮಾಫಿಯಾದಿಂದ ತತ್ತರಿಸಿ ಹೋಗಿದ್ದಾರೆ. ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಅಳ್ಳಾಡಿ ಹೋಗಿದ್ದಾರೆ 2 ವರ್ಷಗಳ ಕಾಲದಿಂದಲೂ ಕೂಡ. ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚುತ್ತಾ ಇದೆ ಇದರದ್ದು ಕೂಡ ಶ್ರೀಮಂತಿಕೆ. ಅಮೃತಸರ್ ಅಲ್ಲಿ ಬಹಳಷ್ಟು ಬೆಳೆ, ಕೃಷಿ ಬಹಳ ವಿಧಾನದಲ್ಲಿ ಬೆಳೆದು ಅಲ್ಲಿ ದೊಡ್ಡ ಶ್ರೀಮಂತಿಕೆ ಬಂತು. ಆ ಶ್ರೀಮಂತರ ಮಕ್ಕಳು ಇವತ್ತು ಏನಾದರೂ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಇವತ್ತಿನ ದಿವಸ ಕೂತಿರುವಂಥದ್ದು. ಸೊ ಹಾಗಾಗಿ ಪ್ರಭಾವಿ ಕುಟುಂಬಗಳು ಇವತ್ತು ಬಹಳ ರೀತಿಯಲ್ಲಿ ಈ ದಂಧೆಯೊಳಗೆ ಹೋಗ್ಬಿಟ್ಟಿದ್ದಾವೆ. ಇದನ್ಯಾರೂ ಮಡಿವಂತಿಕೆ ಬೇಡ, ಬಹಿರಂಗವಾಗಿ ಚರ್ಚೆ ಆಗಲಿ. ನನ್ನ ಮನೇಲಿ ನನ್ನ ಮಗ ಏನು ಕುಡಿತಾನೋ, ಏನು ದಂಧೆ ಮಾಡ್ತಾನೋ ನನಗೆ ಗೊತ್ತಿರಲ್ಲ. ಇತ್ತು ನಮ್ಮನೇಲೇ ಯಾರೋ ಮಾಡ್ತಾ ಇರ್ಬೋದಿತ್ತು, ನಮಗೆ ಗೊತ್ತಿರಲ್ಲ. ಇತ್ತು ಬಟ್ ಇವತ್ತು ಇಡೀ ಸಮಾಜ ಜಾಗೃತವಾಗಬೇಕಾಗಿದೆ. ಪ್ರತಿಯೊಂದನ್ನು ಕೂಡ ವೈಭವೀಕರಣ ಮಾಡ್ತಾ ಇದ್ವಿ, ಯುವಕರು ಏನಾಗ್ತಾ ಇದ್ದಾರೆ ಅಂತಲೂ ಕೂಡ ನಾವು ನೋಡ್ತಾ ಇಲ್ಲ. ರೇವು ಪಾರ್ಟಿ ಯಾರು ಮಾಡ್ತಾ ಇರೋದು? ಶ್ರೀಮಂತಿಕೆಯ ಮಕ್ಕಳು ರೇವು ಪಾರ್ಟಿ. ಹೊಸದಾಗಿ ಮಾಡಿದರೆ ಒಂದು ರೇಪ್ ಡ್ರಗ್,
ರೇಪ್ ಡ್ರಗ್ ಕುಡಿಸಿದ್ರೆ ಅವ ಏನು ಮಾಡಿ ಹೋದ ಅಂತಂದು ಗೊತ್ತಾಗಲ್ಲ. ಅಲ್ಲಿ ತನಕನೂ ಬೆಳೆದುಬಿಟ್ಟಿದೆ ಇವತ್ತಿನ ದಿವಸ, ಅಲ್ಲಿ ತನಕನೂ ಬೆಳೆದುಬಿಟ್ಟಿದೆ ಇವತ್ತಿನ ದಿವಸ. ಸೊ ಹಾಗಾಗಿ ಇವತ್ತು ನಾವು ಬಹಳ ರೀತಿಯಲ್ಲಿ ನಿಜ ಇವತ್ತು ನಮ್ಮ ಚಿತ್ರರಂಗ ಏನಾಗಿದೆ, ಇವತ್ತು ಚಿತ್ರರಂಗ ಏನಾಗಿದೆ, ವೈಭವೀಕರಣ, ಕ್ರೈಮ್ ವೈಭವೀಕರಣ, ಲಾಂಗ್ ಲಾಂಗ್ ಡ್ರಿಂಕ್ಸು, ಡಾನ್ಸು, ನಶೆ, ಇದ್ರ ವೈಭವೀಕರಣ ಸಿನಿಮಾಗಳಲ್ಲಿ. ಅದನ್ನಾರು ನಾವು ತಪ್ಪಿಸ್ಲಿಕ್ಕೆ ಪ್ರಯತ್ನ ಕೂಡ ಮಾಡಲಿಲ್ಲ. ಇವತ್ತು ಇವತ್ತು ಮಾದರಿ ಯಾರು ನಮ್ಮ ಮಕ್ಕಳಿಗೆ ಅಂತ ಅಂದರೆ ಸಿನಿಮಾ, ಸಿನಿಮಾ. ಇವತ್ತು ನಮ್ಮ ಕೆಲವು ಶಾಸಕರು ಮಕ್ಕಳನ್ನು ಕೂಡ ಬಹಿರಂಗ ಆಗೋಯಿತು. ಹ್ಯಾರಿಸ್ ಮಗ ಇರ್ಬೋದು, ಕಳಕಪ್ಪ ಬಂಡಿ ಮಗ ಇರ್ಬೋದು. ಅಂದರೆ ರಾಜಕಾರಣಿಗಳ ಶ್ರೀಮಂತಿಕೆಯೂ ಕೂಡ ಇವತ್ತು, ಉದ್ಯಮಿಗಳ ಶ್ರೀಮಂತಿಕೆ, ಅಧಿಕಾರಿಗಳ ಶ್ರೀಮಂತಿಕೆ, ಚಿತ್ರರಂಗದ ಶ್ರೀಮಂತಿಕೆ ಮತ್ತೊಂದು. ಇವತ್ತು ನಮ್ಮ ಮಕ್ಕಳು ಕೂಡ ಈ ಸಿನಿಮಾ ವೈಭವೀಕರಣದಲ್ಲಿ. ಸೊ ಇವೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಭಾಳ ಜವಾಬ್ದಾರಿಯುತವಾಗಿ ನಾವು ನೋಡಬೇಕಾಗುತ್ತೆ, ಇದನ್ನು ಚರ್ಚೆ ಮಾಡಬೇಕಾಗುತ್ತೆ. ಹಲವಾರು ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೂಡ ತಗೋಬೇಕಾಗುತ್ತೆ. ಸರ್ಕಾರ ಇವತ್ತು ಇದರ ಬಗ್ಗೆ ಅತಿಯಾದ ರೀತಿಯಲ್ಲಿ ಭಾಳ ಗಂಭೀರವಾಗಿ ಈ ಇಶ್ಯೂವನ್ನು ಇವತ್ತು ತಗೋಬೇಕಾಗ್ತದೆ. ಪೊಲೀಸರಿಗೆಲ್ಲ ಗೊತ್ತಿದೆ, ಬಟ್ ಹೇಳೋ ಸ್ಥಿತಿಲಿಲ್ಲ ಅವರು. ಯಾಕೆ? ಸ್ಥಳದ ರಾಜಕಾರಣ, ಸ್ಥಳದ ರಾಜಕಾರಣ. ನಾನು ಹಿಂದೆ ಬಂಗಾರಪ್ಪನವ್ರ ಪೀರಿಯಡಲ್ಲಿ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದ್ದೆ, ರೆವಿನ್ಯೂ ಅಂಡ್ ಪೊಲೀಸ್ ಆಫೀಸರ್ಸ್ ಮಸ್ಟ್ ಬಿ ದ ಆಫೀಸರ್ಸ್ ಆಫ್ ದ ಗವರ್ನಮೆಂಟ್, ನಾಟ್ ಆಫ್ ಎ ಎಮ್ ಎಲ್ ಎ ಆರ್ ದ ಮಿನಿಸ್ಟರ್ ಆರ್ ಸಂಬಡಿ ಆಫ್ ದ ರೂಲಿಂಗ್ ಪೊಲಿಟಿಕಲ್ ಪಾರ್ಟಿ. ಇದು ಎಲ್ಲೂ ಹೋಗ್ತಾ ಇದ್ದೀವಿ ನಾವು, ಎಲ್ಲೂ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಜವಾಬ್ದಾರಿ ನಮ್ಮೆಲ್ಲರದು ಕೂಡ ಇದೆ, ನಮ್ಮೆಲ್ಲರದು ಕೂಡ ಇದೆ. ಸಮಾಜದ ಮುಂದಿನ ಪ್ರಜೆಗಳು, ನಮ್ಮ ಮಕ್ಕಳು, ಅವರ ಭವಿಷ್ಯ ನಾವೇ ರೂಪಿಸಬೇಕಾಗಿದೆ. ಅವ್ರು ಏನಿವತ್ತು ಕಲಿತಾ ಇದ್ದಾರೆ ನೋಡ್ತಾ ಇದ್ದಾರೆ, ನಾವು ಯಾರು ಗೊತ್ತಾಗ್ತಾ ಇಲ್ಲ. ಯಾರ್ಯಾರ ಮನೆಗಳಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದನ್ನು, ಬಟ್ ಇದನ್ನು ಇವತ್ತು ನಮ್ಮಲ್ಲಿ ಬಹಳ ಚರ್ಚೆಗಳು ಕೂಡ ಮಾತಾಡಬೇಕಿಲ್ಲ, ಮಾತಾಡಬೇಕು. ಕತ್ತಲೆ ಜಗತ್ತಿನ ವೈಭವೀಕರಣ ಎಲ್ಲಿ ಆಗ್ತಾ ಇದೆ ಇವತ್ತು? ಕತ್ತಲೆ ಜಗತ್ತಿನ ವೈಭವೀಕರಣ ಚಿತ್ರರಂಗದಿಂದನೇ ಆಗ್ತಾ ಇರತಕ್ಕಂಥದ್ದು. ಲಾಂಗು, ಡ್ರಿಂಕ್ಸು, ರೇಪು, ಡ್ರಗ್ಸು, ಇವೆಲ್ಲ ಎಲ್ಲಿ? ಚಲನಚಿತ್ರರಂಗದಲ್ಲಿ ನಾವು ನೋಡಬೇಕಿದೆಲ್ಲ, ನಾವು ತೋರಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಇವೆಲ್ಲ ಏನಾಗ್ತಾ ಇದೆ? ಯುವಜನತೆಗೆ ಒಂದು ನೆಗೆಟಿವ್ ಸಿಗ್ನಲ್ಸ್ ಹೋಗ್ತಾ ಇದೆ ಇವತ್ತು ಸಮಾಜದಲ್ಲಿ. ಸರ್ಕಾರ ಇದ್ರ ಕಡೆ ಬಹಳ ಜತನದಿಂದ ಇದನ್ನು ನೋಡಬೇಕಾಗುತ್ತೆ, ಜಾಗೃತಿಯಿಂದ ಇದನ್ನು ನೋಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮತ್ತು ವಿದೇಶಿ ಪ್ರಜೆಗಳು ಬ್ಯಾಂಗ್ಳೂರಲ್ಲಿ ಎಷ್ಟು ಗಲಾಟೆಗಳಾಗ್ತಿರ್ತವೆ, ಬ್ಯಾಂಗ್ಳೂರು ಆ್ಯಂಡ್ ಮ್ಯಾಂಗ್ಳೂರು. ಅವರ ಇದ್ರ ಪರವಾನಿಗೆ ಮುಗಿದ್ರು ಕೂಡ ಇಲ್ಲೇ ಉಳಿದಿದ್ದಾರೆ, ಕುಡಿದು ಬೀದಿಲಿ ಗಲಾಟೆ ಮಾಡ್ತಾರೆ ಅವರು. ನಿನ್ನೆ ರಾತ್ರಿ ಎಲ್ಲ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಯಾವ ದೇಶದಿಂದ ಬಾಂಬೆಗೆ ಬಂತು ಇದು? ಯಾಕೆಂದ್ರೆ ಇಲ್ಲಿ ಪ್ರಜೆಗಳಿದ್ದಾರೆ ಬೇರೆ ಬೇರೆ ದೇಶದವರು, ಕೀನ್ಯಾ, ಎಂತೆಂಥ ದೇಶಗಳು, ಉಗಾಂಡ. ಇವತ್ತು ಡ್ರಗ್ಸ್ ಮಾಫಿಯಾ ಅವ್ರು ಮಾರೋರು ಇಲ್ಲೇ ಇದ್ದಾರೆ,
ಬಟ್ ನಮ್ಮ ಪೊಲೀಸ್ನವ್ರಿಗೆ ಗೊತ್ತು ಅವ್ರ ಲೈಸೆನ್ಸು ಸಮಯ ಮೀರಿದೆ, ಅವರಿದ್ದಾರೆ ಇಲ್ಲಿ ಟೂರಿಸ್ಟ್ ಆಗಿ ಬಂದು ಅಂತ. ಬಟ್ ಇದೆಲ್ಲ ಯಾರು ಯಾರು? ಹಾಗಾಗಿ ಈಗ ನೆಕ್ರೋಟಿಕ್ ಸೆಲ್ಲೇ ಇದೆ, VIPs ಸೆಲ್ಲಿದೆ, ಬೇರೆ ದೇಶದಿಂದ ಪ್ರಜೆಗಳ ಬಾಯಿ ಕಣ್ಗಾವಲಿಗೆ ಒಂದು ಸೆಲ್ಲಿದೆ, ಎಲ್ಲದಕ್ಕೂ ಸೆಲ್ಗಳಿದ್ದು. ಬಟ್ ಇಷ್ಟೆಲ್ಲ ಇದ್ದೂ ಕೂಡ ಹೇಗೆ ಈ ದಂಧೆ ಬಹಳ ದೊಡ್ಡದಾಗಿ ಬೆಳೆದೋಗಿದೆ, ಇದು ಬಹಳ ದೊಡ್ಡದಾಗಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಸರ್ಕಾರ ಯಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಹೇಗೆ ಈ COVID-19 ಮತ್ತು ಮಳೆಗಾಲದ ಪ್ರವಾಹವನ್ನು ಅಧಿಕಾರಿಗಳು ಸಮಾಜ ಮಾಧ್ಯಮ ಸಂಘ ಸಂಸ್ಥೆಗಳ ಸಹಕಾರದಿಂದ ಇದನ್ನ ತಹಬಂದಿಗೆ ತಂದಿರೋ ರಾಜಾ ಹುಲಿ ಅವರು ಇವತ್ತೊಂದು ದಿವಸ ಒಂದು ತಂಡವನ್ನು ರಚನೆ ಮಾಡಿ ತಜ್ಞರು ಮಾನಸಿಕ ವೈದ್ಯರು ಪೊಲೀಸರು ಸಮಾಜ ಸುಧಾರಕರು ಜನಪ್ರತಿನಿಧಿಗಳು ಮಾಧ್ಯಮದವರು ಮಂತ್ರಿಗಳು ಇವ್ರನ್ನುಗಳನ್ನು ಒಳಗೊಂಡಂತಹ ಒಂದು ತಂಡವನ್ನು ಪಂಜಾಬಿಗೆ ಕಳಿಸ್ಬೇಕಾಗುತ್ತೆ. ಅಲ್ಲಿ ಹೇಗೆ ಕ್ರಮಗಳನ್ನು ತಗೋತಾ ಇದ್ದಾರೆ ನಿಯಂತ್ರಣ ಮಾಡೋದಕ್ಕೆ ಇದನ್ನ ಅಂತಕ್ಕಂಥದ್ದನ್ನು ಸ್ವಲ್ಪ ನಾವೆಲ್ಲ ತಿಳ್ಕೊಂಬಂದು ಇಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ COVID-19 ಇವತ್ತು ನಾವು ಸಾಯ್ತಾ ಇದ್ದೀವಿ, ಆದರೆ ಇದು ಇಡೀ ನಮ್ಮ ಕುಟುಂಬದ ರಾಜ್ಯದ ದೇಶದ ಭವಿಷ್ಯವನ್ನೇ ಮಂಕು ಮಾಡ್ತಕ್ಕಂಥ ಮಸುಕು ಮಾಡ್ತಕ್ಕಂಥ ಈ ದಂಧೆ ಇದನ್ನು ಹತ್ತಿಕ್ಕಲೇಬೇಕು ಹತ್ತಿಕ್ಕಲೇಬೇಕು. ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಿರಂಗವಾಗಬೇಕು. ಮಡಿವಂತಿಕೆ ಬೇಡ, ಅದರಲ್ಲಿ ಮಡಿವಂತಿಕೆ ಬೇಡ. ಆಗಲಾದರೂ ಜನಕ್ಕೆ ಯಾಕೆ ಅಂತಂದರೆ ನಮ್ಮ ಶ್ರೀಮಂತಿಕೆಯ ಡೌಲು, ರಾಜಕಾರಣಿಗಳ ಶ್ರೀಮಂತಿಕೆ, ಚಿತ್ರರಂಗದವರ ಶ್ರೀಮಂತಿಕೆ, ಉದ್ಯಮಿಗಳ ಶ್ರೀಮಂತಿಕೆ, ಅಧಿಕಾರಿಗಳ ಶ್ರೀಮಂತಿಕೆ, ಈ ಶ್ರೀಮಂತಿಕೆಯ ಡೌಲು ಇವತ್ತು ಎಲ್ಲಿಗೆ ತೊಗೊಂಡೋಗಿ ಬಿಡ್ತಾ ಇದೆ ನಮ್ಮನ್ನು, ನಮ್ಮ ಮಕ್ಕಳನ್ನ, ನಮ್ಮ ಸಮಾಜನ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗ್ತದೆ. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ ಅಂತ ಹೇಳ್ತಾ ನಾನು ನಮ್ಮ ಸ್ನೇಹಿತರುಗಳು ತಾವೆಲ್ಲರೂ ಕೂಡ ಅದನ್ನು ಬಿಟ್ಟು ಇವತ್ತೇನಾಗ್ತಾಯಿದೆ ಯಾರು ಇದನ್ನು ಬೆತ್ತಲು ಮಾಡಿದವರು ಅವ್ರನ್ನ ಗೇಲಿ ಮಾಡ್ತಾವ್ರಿ. ವೆರಿ ರಿಡಿಕ್ಯುಲಸ್. ಹಾ ಲಂಕೇಶ್, ಇಂದ್ರಜಿತ್ ಲಂಕೇಶನ್ನ ಕ್ರಿಟಿಕ್ ಮಾಡ್ತಾವ್ರಿ ಕೆಲವರು, ಯಾರೋ ಈಚೆಕ್ ತೊಗೊಂಬಂದಿದ್ದಾರೆ ಅದನ್ನ, ಅದನ್ನು ಗೇಲಿ ಮಾಡ್ತಾವ್ರಿ ಕೆಲವರು. ನೋ ಇಟ್ಸ್ ನಾಟ್. ನಮ್ಮ ನಮ್ಗೇನು ಗೊತ್ತಿದೆ ಹೇಳೋಣ, ನಮ್ಮ ನಮ್ಮ ಕೇರಳಿ ಏನು ನಡೀತಾ ಇದೆ ಹೇಳೋಣ, ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೇಳೋಕ್ಕೆ ಧೈರ್ಯ ಇಲ್ಲ. ಯಾಕೆ? ನಮ್ಮ ಪರವಾಗಿ ಪೊಲೀಸರು ಇಲ್ಲ, ಸ್ಥಳದ ರಾಜಕಾರಣಿಗಳು ಇಲ್ಲ ನಮ್ಮ ಪರವಾಗಿ ಹೇಳೋರು. ಹಾಗಾಗಿ ಲಂಕೇಶ್ ಹೇಳಿದ್ರು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರೆ ಹೇಳ್ತೀನಿ ಅಂತಕ್ಕಂಥ, ಅಲ್ಲಿಗೆ ಒಬ್ಬ ಸೆಲೆಬ್ರಿಟಿ ತನಗೆ ಗೊತ್ತಿರತಕ್ಕಂಥ ಸತ್ಯವನ್ನು ಬಹಿರಂಗಪಡಿಸ್ಬೇಕಾರೆ ಅದೆಷ್ಟು ಹೆದರಿದ್ದ. ಆ ಸೆಲೆಬ್ರಿಟಿಯ ಕಥೆ ಹಾಗಾಗಬೇಕಾರೆ ಇದೆಲ್ಲ ಗೊತ್ತಿರತಕ್ಕಂಥ ಸಾಮಾನ್ಯ ಹೇಗೆ ಹೇಳ್ತಾನೆ? ಇದೆಲ್ಲ ಗೊತ್ತಿರತಕ್ಕಂಥ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಅಧಿಕಾರಿಗಳಿರ್ತಾರಲ್ಲ ಅವ್ರನ್ನ ಮೀರಿ ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಷ್ಟು ಜನ IPSಗಳಿದ್ದೀವಿ ನಾವಿಲ್ಲಿ, ಎಷ್ಟು ಜನ IPSಗಳಿದ್ದೀವಿ ನಾವಿಲ್ಲಿ, IPSಗಳು ಎಷ್ಟು ಇದ್ದೀವಿ. ಹಾಗಾಗಿ ರಾಜಾ ಹುಲಿ ಯಡಿಯೂರಪ್ಪನವರು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆಕೊಂಡು ಈ ದಂಧೆಯನ್ನು ನಿಯಂತ್ರಣ ಮಾಡಬೇಕು, ರಾಜ್ಯದ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ಒಳ್ಳೇದು ಮಾಡೋದಕ್ಕೆ ಸರ್ಕಾರ ಯಾವುದೇ ಕ್ರಮ ತಗೊಂಡ್ರೂ ಕೂಡ ನಾವು ಇದ್ದೀವಿ ಅವ್ರ ಜೊತೆಗೆ ಅಂತಕ್ಕಂಥ ಸಮಾಜ. ನಮಸ್ಕಾರ.
ನಾನು ಹೇಳಿದ್ನಲ್ಲ ಇದನ್ನು ಯಾರನ್ನೂ ಬುಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗ ಆಗಿ ಹೋದ ಸರ್ಕಾರಗಳು ಬಹಳಷ್ಟಿದ್ದಾವೆ ಇಲ್ಲಿ ಬಹಳಷ್ಟಿದ್ದಾವೆ ಅದರಲ್ಲಿ ಈ ಮೂರು ನಾಲ್ಕು ದಶಕಗಳಿಂದ ಈ ಥರದವೆಲ್ಲ ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ ಹೌದಪ್ಪ ಯಾರಾದರೂ ಕೇಳಿದರೆ ಕೊಕೈನ್ ಏನು ಅದೇನೋ ಬರೀ ಮೂಸಿದ್ರೆ ತಲೆ ತಿರುಗಿದೋಗೋದು ರೇವಾ ರೇಪು ಯಾ ಗೊತ್ತಿತ್ತ ಅವೆಲ್ಲ ಈಗ ಒಂದು ಮೂರ್ನಾಲ್ಕು ದಶಕಗಳಿಂದ ಜನಕ್ಕೆ ಗೊತ್ತಾಗ್ತದೆ ಇದರಲ್ಲಿ ನಾವು ಯಾರನ್ನೂ ಬೊಟ್ ಮಾಡಲಿಕ್ಕಾಗಲ್ಲ ಯಾರನ್ನೂ ಬೊಟ್ ಮಾಡಲಿ ಬಟ್ ಇಲ್ಲಿ ಬಟ್ ವಿ ಹ್ಯಾವ್ ಟು ಓನ್ ಇಟ್ ಯಾರು ನಾವು ರಾಜಕಾರಣಿಗಳು ಅಧಿಕಾರಿಗಳು ನಾನು ಹೇಳಿದ್ನಲ್ಲ The revenue officers and the police officers must be the officers of the government, not of an MLA or a minister or a political party leader. Ella seriyagbeku antandre adella charcha agbeku. Nadisovan en prabhavi agbekagilla rakshane kodavan prabhavi agirthu. ರಕ್ಷಣೆ ಕೊಡೋನು ಪ್ರಭಾವಿಯಾಗಿರ್ತಾನೆ ಈಗ ನಡೆಸೋನು ಈಗ ಫೇಕ್ ಡ್ರಿಂಕ್ಸ್ ಮಾಡ್ತಾನೆ ಅದ್ಯಾರು ಪ್ರಭಾವಿ ನಡೆಸ ತಯಾರು ಮಾಡೋಕ್ಕೆ ಹೋಗಲ್ಲ ತಯಾರು ಮಾಡೋನು ಯಾರು ಅಲ್ಲಿ ಅದ್ರ ವಾಸನೆ ಕುಟ್ಕೊಂಡು ಮಾಡ್ತಿರ್ತಾನೆ ಬಟ್ ಅದು ಪ್ರೊಟೆಕ್ಷನ್ ಕೊಡ್ತಾನಲ್ಲ ಅವನು ಪ್ರಭಾವಿ ಇರ್ತಾನೆ ನಾನು ಹೇಳಿ ಮೊದಲೇ ಹೇಳಿದ್ದೀನಿ ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ದ ಗೌರ್ಮೆಂಟ್ ರೂಲ್ಡ್ ಬಿಫೋರ್ ಮೊದಲೇ ಹೇಳಿದ್ದೀನಿ ಹೌದು ನಿಜ ಇದೆ ಸೆನ್ಸಾರ್ ಮಂಡಳಿ ಇದೆ ಸೆನ್ಸಾರ್ ಮಂಡಳಿ ಇದೆ ಮಕ್ಕಳಿಗೂ ಎಕ್ಸಾಮಿನೇಷನ್ ಬೋರ್ಡ್ ಇದೆ ಪಾಸು ಆಗ್ಬಿಟ್ಟಿರ್ತವೆ ಫೇಲು ಆಗ್ಬಿಟ್ಟಿರ್ತವೆ ನಾನು ಹೇಳ್ತೀನಲ್ಲ ಕುಮಾರಸ್ವಾಮಿಯವರಾಗಲಿ ಸಿ ಟಿ ರವಿಯವರಾಗಲಿ ಯಾವುದೇ ಮಂತ್ರಿಗಳಾಗಲಿ ಆಗಿ ಹೋದ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ರಾಜಕೀಯ ಪಕ್ಷದ ಮುಖಂಡರುಗಳಾಗಲಿ ಇದನ್ನು ಗಂಭೀರವಾಗಿ ತಗೋಬೇಕೇ ಹೊರತು ಇದನ್ನು ಭಾಳ ಲಘುವಾಗಿ ತಗೋಬಾರದು ಅಷ್ಟೇ ಐ ಆಮ್ ವೆರಿ ಸಾರಿ ನೋ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಸೀರಿಯಸ್ ಆಫ್ ದ ಇಶ್ಯೂ ವೆರಿ ಸಾರಿ ಎಸ್ ಏನ್ ಸರ್ ಹೌದು ಸಮಸ್ಯೆಗಳು ನಾವು ಹೇಳಿದ್ನಲ್ಲ ಯಾರು ನಾವು ನಾವೇ ಸಮಸ್ಯೆಗಳು ಕ್ರಮ ಆಗಬೇಕು ಈಗ ಪಂಜಾಬ್ ಭಾಳ ನೀಟಾಗಿ ಡೀಲ್ ಮಾಡ್ತಾ ಇದ್ದಾರೆ ಅದನ್ನು ಭಾಳ ನೀಟಾಗಿ ಡೀಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಡೀಲ್ ಒಂದು ಟೀಮ್ ಕಳಿಸ್ಕೊಡಿ ಪಂಜಾಬ್ಗೆ ಇಟ್ಕೊಂಡು ಇಲ್ಲೇ ಇದೆಯಲ್ಲ ನಾನು ಟೋಟಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಯಾವುದೋ ಒಂದು ಪೊಲೀಸ್ ಅದು ಹೇಳ್ತಲ್ಲ ಟೋಟಲ್ ಆಗಿ ಗೊತ್ತಿಲ್ಲದ ಹಾಗೆ ಇದ್ದೇವೆ ನೀವು ಭಾಗವಹಿಸಿ ನೀವು ಬರೀರಿ ನಿಮ್ಮ ಸ್ನೇಹಿತರಿಗೆ ಅವರು ಬರೀರಿ ಇಂಥವ್ರು ಭಾಗವಹಿಸಬೇಕು ಅಂತ ದ ಹೋಲ್ ಸೊಸೈಟಿ ಹ್ಯಾಸ್ ಟು ಇನ್ವಾಲ್ವ್ ಇದರಲ್ಲಿ ಥ್ಯಾಂಕ್ ಯು ಅಲ್ಲ ಅದಕ್ಕೆ ನಾನು ಗೊತ್ತಾಗಬೇಕು ಯಾರ್ಯಾರಿದ್ದಾರೆ ಅಂತಕ್ಕಂಥ ಹೆಸರು ಈಗ ನಮ್ಮ ಇವ್ರ ಮಗಂದು ಗೊತ್ತಾಯ್ತಪ್ಪ ಜೈಲಿಗೆಲ್ಲ ಹೋದ ಬಂದ ಎಲ್ಲ ಗೊತ್ತೆ ಹ್ಯಾರಿಸ್ದು ಕಳಕಪ್ಪ ಬಂಡಿ ಮಗಂದು ಇನ್ನೊಬ್ಬನ ಮಗಂದು ಗೊತ್ತಾಗಲಿ ನಾವು ಹೇಳೋದು ಯಾವುದನ್ನು ಮುಚ್ಚಿಡೋದು ಬೇಡ ಮಡಿವಂತಿಕೆ ಬೇಡ ಇದರಲ್ಲಿ ಮಡಿವಂತಿಕೆ ಬೇಡ
ಅದ್ಯಾರು ತಪ್ಪೋ ಒಪ್ಪ ಬೇರೆ, ಬಟ್ ಸರಿಯಾಗಬೇಕು. ಯಾರು ತಪ್ಪನ್ನು ಚರ್ಚೆಗಿಂತ ಹೆಚ್ಚಾಗಿ ಯಾರೆಲ್ಲ ಸೇರಿ ಇದನ್ನು ಸರಿ ಮಾಡಬೇಕು ಅನ್ನೋದು ಬಹಳ ಪ್ರಮುಖ ಆಗಿಬಿಟ್ಟು. ಮಕ್ಕಳನ್ನ ಮನಸ್ಥಿತಿನ ಮಾಡಬೇಕವರು. ಮನಸ್ಥಿತಿನ ಮಾಡದೆ ಹೋದರೆ ರಾಜಕಾರಣಿಗಳು ಸಮಾಜನ ಅದರ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ. ಯಾರಿಂದ ಹಾಳಾಗುತ್ತೆ? ಅದನ್ನ ತಡೆಯೋರು ಯಾರು? ಎಸ್, ನಾವೇ ರಾಜಕಾರಣಿಗಳೇ ಆಗಬೇಕು. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ ಸ್ಟೈಲ್ ಆ್ಯಂಡ್ ಸೆಟಪ್ ಆಫ್ ಡೆಮೋಕ್ರೆಸಿ. ಜನತಂತ್ರ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಜನರ ಕರ್ತವ್ಯ ಇದೆಲ್ಲನೂ ಕೂಡ. ಹಾಗೆ ಯಾರ್ದು ಬೇರೆ ಯಾರಿಗೋ ಬೊಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಇದನ್ನು ಹೀಗೆ ತೋರಿಸ್ಕೋಬೇಕೇ ಹೊರತು ಹೀಗೆ ತೋರ್ಸೋಕ್ಕಾಗಲ್ಲ. ಈಗ ಅದನ್ನು ಅಪ್ಪ ಆ ಮುಸ್ಕ ಒತ್ತಿ ಅತ್ತಾಗಿ ಎಳ್ಕಪ್ಪ ಇಸ ಯೋಸ ಇವಳು ಹೆಂಗಸರು ಸೆರೆಗೆ ಹೇಳ್ಕೊಂಡಂಗೆ ಈಗ ಎಳ್ಕಪ್ಪ ಅವಶ್ಯತೆ. ನಮ್ಮ ಮನೆ ಮಕ್ಕಳಾಗಿದ್ರು ಅಷ್ಟೇ, ಕಾನೂನು ಪ್ರಕಾರ ಏನಿದೆ ದಂಡಿಸ್ಲಿ ಅವ್ನು ತೊಗೊಂಡೋಗಿ ದಂಡಿಸ್ಬೇಕು. ದರ್ ಇಸ್ ನೋ ಶೀಲ್ಡ್. ನನ್ನ ಪಾರ್ಟಿಯವನು, ನಮ್ಮ ಜಾತಿಯವನು, ನನ್ನ ಮಗ ನೋ. ಅದೇ ಆಗಿರೋದು ಇವಾಗ. ನಾನು ಹೇಳಿದೆ ನೋಡಿ, ದ ರೆವಿನ್ಯೂ ಆ್ಯಂಡ್ ದ ಪೊಲೀಸ್ ಆಫೀಸರ್ಸ್ ಮಸ್ಟ್ ಬಿ ದ ಆಫೀಸರ್ಸ್ ಆಫ್ ದಿ ಗೌರ್ನಮೆಂಟ್, ನಾಟ್ ಪೇ ಎನ್ ಎಮ್ ಎಲ್ ಎ. ಈಗೇನಾಗ್ತಾ ಇದೆ? ಈಗ ನಮ್ಮ ಜಾತಿಯವನು ಹಾಕ್ರಿ, ನಮ್ಮ ಪಾರ್ಟಿಯವನು ಹಾಕ್ರಿ, ಅವನೇನು ಮಾಡ್ತಾನೆ? ಅವನು ಇದೆಲ್ಲ ತಡಿಯೋಕೆ ಹೋಗ್ತಾನ? ಇಲ್ಲ ಇಲ್ಲ. ಅದನ್ನೇ ನಾವು ಸಮಾಜ ಇವೆಲ್ಲ ಕೈಗೆ ತೂ ಒತ್ತಡ ಮೊದಲಿಂದಲೂ ಇದೆ, ಇವತ್ತೇನಿಲ್ಲ. ಇದು ರಾಮಾಯಣ ಮಹಾಭಾರತ ನೋಡ್ತಾ ಇದ್ದೀರಾ ರಾತ್ರಿ ಹೊತ್ತು 8 ಗಂಟೆಗೆ ಹೇಗೆ ಭೀಷ್ಮನ ಮೇಲೆ ದ್ರೋಣನ ಮೇಲೆ ಒತ್ತಡ ಬರ್ತಾ ಇತ್ತು ಅಂತ. ಒತ್ತಡ ಇದ್ದದ್ದೇ ರಾಜಕಾರಣದಲ್ಲಿ. ಆ ಒತ್ತಡವನ್ನು ನೀಗಿ ಮೀರಿ ನಿಲ್ಲುವಂಥದ್ದಾಗಬೇಕು ಅಂತಕ್ಕಂಥದ್ದೇ ನಮ್ಮ ಆಶೆ. ಥ್ಯಾಂಕ್ ಯು. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.